ಅದ ನಿಮ್ಮ ಆರ್ಡರ್ ಹೆಂಗೈತೆ ಏನೈತೆ ಹೇಳಿ ಸರ್? ಚೆನ್ನಾಗಿ ಆಗಿದೆ. ಅದು ಯಾವ್ರು ಸರ್? ನಮ್ದು ಹೊಸ ರೋಡು. ಹಾಂ, ಪಟ್ಟಣಗ್ರಹ. ಹ್ಞೂ, ಸೆಂಟ್ರ ಜೈಲ್ ಬರ್ತಿತ್ತಲ್ಲ. ಹಾಂ, ಅಲ್ಲೇ ಇರೋದು ನಾವು. ಅದು ಬಂದ್ಮೇಲೆ ಹೆಂಗೈತೆ ಆವತ್ತಿಂದ ಸರ್? ಪರವಾಗಿಲ್ಲ, ಚೆನ್ನಾಗಿ ಆಗಿದೆ. ಹ್ಞೂ, ಫಸ್ಟಲ್ಲಿ ಕಾಲು ಬೆಂಡಿತ್ತು. ಹ್ಞೂ, ಅಲ್ಲ ಫ್ಲ್ಯಾಚರ್ ಆಗಿತ್ತು. ಎಷ್ಟು ವರ್ಷದಿಂದ ಐತೆ ಸರ್? ಏನು ಸರ್? ಅದು ನೋವು ಎಷ್ಟು ವರ್ಷದಿಂದ ಆಯಿತು? ಅದು ಒಂದು 6 ತಿಂಗಳು 7 ತಿಂಗಳಿಂದ ಇತ್ತು. ಹ್ಞೂ, ಬೇರೆ ಕಡೆ ಎಲ್ಲ ಕಟ್ ಹಾಕ್ಸಿದ್ವಿ. ಹ್ಞೂ, ಏನು ಸರಿ ಹೋಗಲಿಲ್ಲ. ಇಲ್ಲಿಂದ ನೆಟ್ಟಲ್ಲಿ ನೋಡಿದ್ವಿ ಸರಿ. ಹ್ಞೂ, ಕಾಸಿಂ ಬಾಯಿ ಅಂತ ಹೇಳಿದ್ರು ಅಂತೇಳಿ. ಹ್ಞೂ, ಅದಕ್ಕೆ ಮೇಲೆ ಇಲ್ಲಿ ಬಂದ್ವಿ, ಇವಾಗ 3ನೇ ಕಟ್ ಹಾಕ್ಸಿದ್ದೀವಿ. ಹ್ಞೂ, ಸಾಕು ಅಂತ ಹೇಳಿದ್ದೀರಾ, ನೋಡೋಣ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ. ಹ್ಞೂ, ನೋಡ್ಕೊಂಬಿಟ್ಟು ಬೆಳ್ತಿರ್ಗೆ ಕಟ್ ಹಾಕೋದೋ ಇಲ್ಲ ಏನಂತ ಹೇಳಿದ್ದೀರಾ. ನೋಡೋಣ. ಎಲ್ಲಿಂದ ಬರೋದು ನೀವು? ಹೊಸ ರೋಡು. ಹೊಸ ರೋಡ್ ಅಂದ್ರೆ? ಹ್ಞೂ, ಹೊಸ ರೋಡಿಂದನೇ ಬರೋದು ನಾವು. ಹೌದಾ? ಅದು ಯಾವ ಅದ ಸಿಟಿನಲ್ಲಿ ಇರೋದು ನೀವು? ಇಲ್ಲ ಸರ್, ಅದನ್ನು ಸಿಟಿನೇ, ಅದನ್ನು ಬೆಂಗಳೂರಿಂದ 16 ಕಿಲೋಮೀಟರ್ ಆಗುತ್ತೆ. ಹೌದಾ? ಸರಿ. ಹಂಗಿಂದ 16 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಾವು ಮೈಸೂರು ರೋಡಲ್ಲಿ ಬಂದು ಇನ್ಶಾಲ ಮಾಡ್ಕೊಡೋಣ ಸರ್. ಒಂದೆರಡು ಮೂರು ಸಿಟಿಂಗ್ ಸ್ವಲ್ಪ ಕರ್ಕೊಂಡು ಬಂದು ಇನ್ನೊಂದು ಹಾಕ್ಬಿಡೋದು. ನಿಮ್ಮ ಹೆಸರು? ನನ್ನ ಹೆಸರು ರಾಜ ಮಾಣಿಕ್ಯ ಅಂತ. ಪೇಷಂಟ್ ಹೆಸರು ಬಂದು ಮುರುಗೇಶ್ ಅಂತ. ಹೌದಾ? ಆಯಿತು ಸರ್. ದೇವ್ರು ಒಳ್ಳೆಯವ್ರೆ. ಹೌದಾ? ದೇವ್ರು ಒಳ್ಳೇದು ಮಾಡಿ.